प्रथम जगद्गुरु श्री बसवजय मृत्युंजय स्वामीजी लिंगायत पंचमसाली महापीठ धर्मक्षेत्र कूडल संगम इवर दिव्य नेतृत्व में अखिल भारत लिंगायत पंचमसाली महासभा जिला घटक बेलगावी हागू मूडलगी तालूका अरभावी मतक्षेत्र लिंगायत पंचमसाली समाज वतियिंद मक्कल शिक्षण हागू युवजनर उद्योगक्कागी मीसलाती होराट वंदे मार्ग ಲಿಂಗಾಯತ ಪಂಚಮಸಾಲಿ ಮಲೆಗೌಡ ದೀಕ್ಷಾ ಲಿಂಗಾಯತರು ಮತ್ತು ಗೌಡ ಲಿಂಗಾಯತರುಗಳಿಗೆ ತೂಯೆ ಹಾಗೂ ಲಿಂಗಾಯತ ಎಲ್ಲಾ ಸಮಾಜಗಳನ್ನು ಕೇಂದ್ರ ಸರ್ಕಾರದ ಓಬಿಸಿ ಮೀಸಲಾತಿಗೆ ಸೇರ್ಪಡಿಸುವಂತೆ ಹಕ್ಕೊತ್ತಾಯಿಸಿ ಪಂಚ ಹಂತದ ಚಳುವಳಿಯನ್ನು ಆರಂಭ ಮಾಡಲಾಗಿದೆ. ಲಿಂಗಾಯತ ಪಂಚಮಸಾಲಿ ಸಮುದಾಯದ ಬೃಹತ್ ಕಾರ್ಯಕ್ರಮವನ್ನು ಬಿರಣಗಡ್ಡಿ ಸಮೀಪದ ಬಳೋಬಾಳ್ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿದ್ದು ನಿನ್ನೆ ಸಾಯಂಕಾಲ ಸರಿಸುಮಾರು 5 ಗಂಟೆಗೆ ಈ ಕಾರ್ಯಕ್ರಮವನ್ನು ನೆರವೇರಿಸಲಾಗಿದ್ದು ರಸ್ತೆಯ ಉದ್ದಕ್ಕೂ ಮಹಿಳೆಯರು ಕುಂಭಗಳನ್ನು ತಲೆಯ ಮೇಲೆ ಹೊತ್ತಿಕೊಂಡು ವಿವಿಧ ವಾದ್ಯಗಳೊಂದಿಗೆ ಬ್ಯಾಂಡು ಸಟ್ ಸೇರಿದಂತೆ ಶ್ರೀಗಳನ್ನು ಭವ್ಯ ರಥದಲ್ಲಿ ಕೂರಿಸಿ ಊರಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುವ ಮೂಲಕ ಸಭೆಗೆ ಆಹ್ವಾನ ಮಾಡಲಾಗಿದೆ. ಈ ವೇಳೆ ಪಂಚಮಸಾಲಿ ಪ್ರತಿಜ್ಞಾ ಪಂಚಾಯತ ಪಂಚ ಹಂತದ ಚಳುವಳಿಯ ಸಭೆಯನ್ನು ಉದ್ದೇಶಿಸಿ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಆಡಳಿತಾರೂಢ ಡಬಲ್ ಎಂಜಿನ್ ಸರ್ಕಾರಕ್ಕೆ ಹೇಳಿದ್ದೇನು ಅನ್ನೋದನ್ನು ಕೇಳೋಣ, ಬನ್ನಿ. ವಾಲ್ಮೀಕಿ ಸಮಾಜ, ಬಲಿಷ್ಠ ಸಮಾಜ, ಮರಾಠ ಸಮಾಜ ಅಂತೇಳಿ ಬಲಿಷ್ಠ ಸಮಾಜ ಮುಸ್ಲಿಂ ಸಮಾಜ ತೋರಿಸುತ್ತೆ ಟಿವಿಗಳಲ್ಲಿ ಬೆಕ್ಕಿ ನ್ಯೂಸಲ್ಲಿ. ಆದ್ರೆ ಪಂಚಮಸಾಲಿ ಸಮಾಜ ಈಗ ಪಾದಯಾತ್ರೆ ಆದ್ಮೇಲೆ ನಮಗೆ ಬೆಕ್ಕಿ ನ್ಯೂಸ್ ಬಂದಾಗ ಏನ್ ತೋರಿಸ್ತಾರಪ್ಪ, ಮುಂದೆ ಲಿಂಗಾಯತ ತೋರಿಸ್ತಾ ಇದ್ರು. ಈಗ ಲಿಂಗಾಯತರಲ್ಲಿ ಬಲಿಷ್ಠ ಸಮಾಜದ ಪಂಚಮಸಾಲಿ ಸಮಾಜ ತೋರಿಸ್ತಾರೆ. ಯಾವುದೇ ಟಿವಿ ಹಾನ್ ಮಾಡಿದ್ರು ಸಹ ಬಲಿಷ್ಠ ಪಂಚಮಸಾಲಿ ಸಮಾಜಕ್ಕೆ ಸೇರ್ತಕ್ಕಂಥವ್ರು. ಇವೆಲ್ಲ ಹಿರಣ್ಣ ಕಡೆಯವರ ಆಸೆ ಸದಸ್ಯರಾದಾಗ ಟಿವಿಯಲ್ಲಿ ಲಿಂಗಾಯತ ಕೋಟದಲ್ಲಿ ಅಂತ ಬರಲಿಲ್ಲ, ಲಿಂಗಾಯತ ಸಮಾಜದ ಬಲಿಷ್ಠ ಪಂಚಮಸಾಲಿ ಸಮಾಜದ ವಿರಾಣ ಕಡಾಡವನ್ನು ತೋರಿಸ್ತದೆ. ಅಂದ್ರೆ ನಮ್ಮ ಸಮಾಜ ಕೋಟ ಕೇಂದ್ರ ಸರ್ಕಾರಕ್ಕೆ ಮುಟ್ಟಿದೆ ಅಂತ ಅವ್ರು ಗೊತ್ತಾಗ್ಬಿಟ್ಟಿದೆ. ಕರ್ನಾಟಕದಲ್ಲಿ ಲಿಂಗಾಯತನೇ ದೊಡ್ಡ ಸಮಾಜ, ಅದು ಪಂಚಮಸಾಲಿ ಸಮಾಜ. ಇಲ್ಲಿವರೆಗೆ ಏನಾಗಿತ್ತಪ್ಪ ಅಂತಂದ್ರೆ ಸ್ವತಂತ್ರ ಬಂದಾಗಿಂದಲೂ ನಾವು ಲಿಂಗಪ್ಪಳಂಗೆ ಹೊರ ಪ್ರಬಲ ಜ್ಞಾನ ಇರ್ತಿಲ್ಲ, ಯಾರು ಬಂದ್ರೆ ಓಟ್ ಹಾಕ್ತಿದ್ವಿ. ಅವ್ ಲಿಂಗಾಯತನ ಕೂಡ ಅವನು ಯಾವ ಲಿಂಗಾಯತರು ನೋಡ್ತಿರಲಿಲ್ಲ, ನೋಡಪ್ಪ ನಮ್ಮನ್ನು ಅಂತ ಓಟ್ ಹಾಕ್ತಿದ್ವಿ. ಇನ್ ಯಾರಾದ್ರೂ ಬಂದ್ಬಿಟ್ಟು ಏನು ದಬ್ಬಾಳಕ್ಕೆ ಮಾಡಿ ದೌರ್ಜನ್ಯ ಮಾಡತಕ್ಕ ಯಾಕೆ ಅಂದ್ರೆ ಕಿರಿಕಿರಿ ಒಂದು ಓಟ್ ಹಾಕ್ತಾರೆ ಹಾಕ್ಬಿಟ್ರ ಆಯ್ತಾರೆ ಅಂತೇಳಿ ಹಿಂಗೆ ನಾವು ಓಟ್ ಹಾಕಂತ ಬೆಳೆಸಂತೆ ಹೋದಿ. ಹೊರತು ನಮಗೆ ಅವ್ರು ಮಾಡತಕ್ಕಂತ ಅನ್ಯಾಯವನ್ನ ತೊಂದರೆಯನ್ನ ಎಂದೂ ನಾವು ಗಮನ ಕೊಡಲಿಲ್ಲ. ಅವ್ರೇನ್ ಮಾಡಿದ್ರು, ಗೋಕಾಕ್ ಹಾಗೂ ಮೂಡಲಗಿ ತಾಲೂಕಾ ಹಾಗೂ ಅರಭಾವಿ ಮತಕ್ಷೇತ್ರದ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಮಹಾಸಭಾವನ್ನು ಬೆಳಗಾವಿ ಜಿಲ್ಲೆಯ ಬಳೋಬಾಳ್ ಗ್ರಾಮದಲ್ಲಿ ಆಯೋಜಿಸಲಾಗಿರುವ ಈ ಭವ್ಯ ಸಮಾರಂಭದಲ್ಲಿ ಸುತ್ತಮುತ್ತಲಿನ ಗ್ರಾಮದ ಗ್ರಾಮಸ್ಥರು ಸಾವಿರಾರು ಸಂಖ್ಯೆಯಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸೇರಿದ ಜನಸ್ತೋಮಕ್ಕೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದ್ದು ಈ ವೇಳೆ ಊರಿನ ಪ್ರಮುಖರು ಗಣ್ಯಾತಿ ಗಣ್ಯರು ಕೂಡ ಭಾಗಿಯಾಗಿದ್ದರು. ಇಷ್ಟೇ ಅಲ್ಲದೆ ಶ್ರೀಗಳ ಹಾಗೂ ಲಿಂಗಾಯತ ಪಂಚಮಸಾಲಿ ಹೋರಾಟಗಾರರ ನಿರಂತರ ಹೋರಾಟಕ್ಕೆ ಸರ್ಕಾರ ಯಾವ ರೀತಿ ಕ್ರಮಗಳನ್ನು ಮುಂದಿನ ದಿನಮಾನಗಳಲ್ಲಿ ಕೈಗೊಳ್ಳುತ್ತದೆ ಎಂಬುದನ್ನು ನಾವು ನೀವೆಲ್ಲ ಕಾಯ್ದು ನೋಡಬೇಕಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯುವರ್ ರೆಸ್ಯೂಮ್ ಟು 9482633333.